ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯರೇ, ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಸಾಮಾನ್ಯ ಭಾರತೀಯ ಮರಕಪ್ಪೆ ಅಥವಾ ಮರಗಪ್ಪೆ ಅಂತ ಹೇಳ್ತೀವಿ, ಟ್ರೀ ಫ್ರಾಗ್, ಇಂಡಿಯನ್ ಟ್ರೀ ಫ್ರಾಗ್. ಸಾಮಾನ್ಯ ಮರಗಪ್ಪೆಯ ವೈಜ್ಞಾನಿಕವಾಗಿ ಇದನ್ನ ಪಾಲಿಪಿಡೇಟಸ್ ಮೆಕ್ಯುಲೇಟಸ್ ಎಂದು ಕರೀತಾರೆ. ಈ ಪ್ರಭೇದವನ್ನ 1830 ಜಾನ್ ಎಡ್ವರ್ಡ್ ಗ್ರೇ ಅವರು ಮೊದಲು ಬಾರಿಗೆ ವರ್ಣಿಸ್ತಾರೆ. ಇದಕ್ಕೆ ಹಿಮಾಲಯದ ಮರಗಪ್ಪೆ, ಸಾಮಾನ್ಯ ಮರಗಪ್ಪೆ ಅಂತ ಹೇಳುವಂತ ಹೆಸರುಗಳು ಕೂಡ ಇದೆ. ಇವು ಮರಗಪ್ಪೆಗಳಾದ ರ್ಯಾಕೋಫೋರಿಡೇ ಕುಟುಂಬದ ಸದಸ್ಯರಾಗಿವೆ. ಇವು ಸುಮಾರು 7-8 ಸೆಂಟಿಮೀಟರ್ನಷ್ಟು ಉದ್ದವಿರುತ್ತದೆ. ಮೈ ಬಣ್ಣ ತೆಳು ಹಸಿರು, ತೆಳು ಅಥವಾ ಕಂದು ಗಾಢ ಬಣ್ಣವಿರುತ್ತದೆ. ಮೈ ಮೇಲೆ ಕಂದು ಬಣ್ಣದ ಚುಕ್ಕೆಗಳಿರ್ತವೆ, ಕೆಲವೊಮ್ಮೆ ಬಿಳಿ ಚುಕ್ಕೆಗಳನ್ನು ಸಹ ನೋಡಬಹುದಾಗಿದೆ. ಇದರ ಚರ್ಮ ಮೃದುವಾಗಿರುತ್ತದೆ. ಗಂಡು ಕಪ್ಪೆಗಳು ಧ್ವನಿಯನ್ನ ಹೊರಹೊಮ್ಮಿಸುವ ಧ್ವನಿ ಚೀಲವನ್ನು ಹೊಂದಿರುತ್ತವೆ, ಆದರೆ ಅದು ಆಂತರಿಕ ಅಂದ್ರೆ ಕಾಣಿಸೋದಿಲ್ಲ. ಧ್ವನಿ ಹೊರಹೊಮ್ಮಿಸಿದಾಗ ಈ ಪ್ರಭೇದದ ಧ್ವನಿ ಚೀಲ ಅಷ್ಟಾಗಿ ಉಬ್ಬದಂತೆ ಕಾಣುವುದಿಲ್ಲ, ಆದರೆ ಅದರ ಕೂಗು ಮಾತ್ರ ಕಟ 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 ಕರ ಕಟ ಎನ್ನುವಂತೆ ಕೇಳಿಸುತ್ತದೆ. ಇವು ತಮ್ಮನ್ನು ತಾವು ತಮ್ಮ ದೇಹದ ಸ್ರವಿಕೆಯಿಂದ ಸ್ವಚ್ಛಗೊಳಿಸಿಕೊಳ್ಳುತ್ತವೆ ಹಾಗೂ ಉಷ್ಣಾಂಶ ಜಾಸ್ತಿಯಾದಲ್ಲಿ ತಕ್ಷಣ ತೆಳು ಮೈಬಣ್ಣವನ್ನು ಹೊಂದಿ ತಮ್ಮನ್ನು ತಾವು ಏರುವ ತಾಪಮಾನಕ್ಕೆ ಹೊಂದಿಕೊಳ್ಳುವಂತೆ ಮಾಡುತ್ತದೆ. ಈ ಪ್ರಭೇದವು ಭಾರತದಾದ್ಯಂತ ವ್ಯಾಪಕವಾಗಿ ಕಂಡುಬರುತ್ತವೆ. ಭಾರತ ದೇಶದಲ್ಲಿ ವ್ಯಾಪಕವಾಗಿ ಅಂತಂದ್ರೆ ನಮ್ಮ ಪಶ್ಚಿಮ ಘಟ್ಟದ ಸಾಲು ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಭಾರತ ದೇಶದಲ್ಲಿ ಮಾತ್ರವಲ್ಲದೆ ಭೂತಾನ್, ನೇಪಾಳ, ಶ್ರೀಲಂಕಾ ದೇಶಗಳಲ್ಲೂ ಕೂಡ ಕಂಡುಬರುತ್ತದೆ. ದಕ್ಷಿಣ ಬಾಂಗ್ಲಾದೇಶದಲ್ಲೂ ಕೂಡ ಇದರ ಇರುವಿಕೆ ವರದಿಯಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಹಾ.